ಹೇಳೋ ಹಂಗೆ ಹೋಗಪ್ಪತ್ತೆ. ಇವತ್ತು ಮಂಡ್ಯ ಮಂಡ್ಯ ಇದೇನ ಇಲ್ಲ ದೇವ್ರ ದರ್ಶನ ಆಗಿದೆ ಬೆಳಗ್ಗೆ ಬಿಟ್ಟಿದೆ ಸುಮ್ಮನೆ ಚೆನ್ನಾಗಾಗತ್ತೆ ಅನ್ನೋ ನಂಬಿಕೆ. ನಾಳೆ ಅಧಿಕೃತ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಮೇಡಮ್ ಘೋಷಣೆ? ಇಲ್ಲೇ ಮಂಡ್ಯದಲ್ಲಿ ಮಾಡ್ತಾರಾ? ಇಲ್ಲ ಇಲ್ಲ, ಅಧಿಕೃತ ಘೋಷಣೆ ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋದು ಬೆಂಗಳೂರಲ್ಲಿ ಪ್ರೆಸ್ ಇದು ರ್ಯಾಡಿಸನ್ ಬ್ಲೂ ಏಟ್ರಿಯಾ ಹೋಟ್ಲಲ್ಲಿ ಪ್ರೆಸ್ ಅನೌನ್ಸ್ಮೆಂಟ್ ಅಧಿಕೃತವಾಗಿ ಮಾಡುತ್ತೆ. ಅದಾದ್ಮೇಲೆ ಅಲ್ಲಿ ಹೇಳ್ತೀನಿ ಮಂಡ್ಯದಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನ ಪ್ಲಾನ್ ಮಾಡಿದೀವಿ, ಅದನ್ನ ನಾಳೆ ನಾನು ತಿಳಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ನಾಳೆ ಗೊತ್ತಾಗತ್ತಲ್ಲ, ಇವತ್ತೇ ಹೇಳ್ಬಿಟ್ರೆ ನಾಳೆ ನಿರೀಕ್ಷೆ. ಹೌದು ಮೇಡಮ್, ಈಗ ನೀವು ರೈತರ ಬಗ್ಗೆ ಒಂದು ಕಾಮೆಂಟ್ ಮಾಡಿದ್ರಿ ರಾಜಕೀಯ ಮಾಡಬಾರ್ದು ಅನ್ನೋದು, ಸಿಎಂ ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಒಂದು ಏನಾದರೂ ಸಜೆಷನ್ ಕೊಟ್ಟರೆ ನಾವು ಸ್ವೀಕಾರ ಮಾಡ್ತೀನಿ ಅಂತಕ್ಕಂಥದ್ದು. ನಾನು ನೋಡಿ ಒಂದು ವಿಷಯ, ನಾನು ಈ ಪ್ರವಾಸ ಏನು ಮಾಡಿದ್ದು ಜನರ ಹತ್ರ ನಾನು ಮಾತಾಡಿ ರೈತರ ಒಂದಷ್ಟು ರೈತರನ್ನು ನಾನು ಮೀಟ್ ಮಾಡಿದಾಗ ಅವರ ಅನಿಸಿಕೆಗಳನ್ನ ನಾನು ಶೇರ್ ಮಾಡಿದ್ದು. ನಾನು ಯಾರನ್ನೂ ಅದನ್ನು ಪಾಯಿಂಟ್ ಔಟ್ ಮಾಡಿ ಟಾರ್ಗೆಟ್ ಮಾಡಿ ಹೇಳಿದ್ದಲ್ಲ, ಅದಕ್ಕೆ ಅವ್ರು ಯಾಕೆ ಪ್ರತಿಕ್ರಿಯೆ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಬಟ್ ಇದು ನನ್ನ ಒಪಿನಿಯನ್, ನಾನು ಶೇರ್ ಮಾಡಿಕೊಂಡಿದ್ದು ಯಾರನ್ನ ಟಾರ್ಗೆಟ್ ಮಾಡಿ ನಾನು ಹೇಳಿದ್ದಲ್ಲ. ಒಂದಷ್ಟು ಫೇಕ್ ಪೋಸ್ಟ್ಗಳು, ಅದನ್ನ ಈಗ ನನ್ನ ಫೇಸ್ಬುಕ್ಕಿಂದ ಫೋಟೋಸ್ ತೆಗೆದು ಅದೇ ಸ್ಟೈಲಲ್ಲಿ ಅವರು ಕ್ರಿಯೇಟ್ ಮಾಡಿ ಕಂಟೆಂಟ್ನ, ನಾನೇನು ಯಾರ್ಯಾರ ಬಗ್ಗೆನೋ ಹಿರಿಯರ ಬಗ್ಗೆ ನಾನು ಹಗುರವಾಗಿ ಮಾತಾಡಿದ್ದು ಅಂತ ಹಾಕಿ, ಅಂದರೆ ಯಾರಷ್ಟು ಅದಕ್ಕೇನು ಬೆಲೆ ಕೊಡ್ತಾ ಇಲ್ಲ, ಆದ್ರೂ ಇಟ್ಸ್ ನಾಟ್ ಎ ಗುಡ್ ಟ್ರೆಂಡ್, ಅದನ್ನು ಮಾಡೋಕೆ ಹೋಗಬಾರದು. ಸೋಷಿಯಲ್ ಮೀಡಿಯಲ್ಲಿ ಒಂದಷ್ಟು ಈ ಥರ ಫೇಕ್ ಪೋಸ್ಟ್ ನಾವು ತಡೆಯೋಕ್ಕಾಗಲ್ಲ, ಆದ್ರೂ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿಬಡಿ, ನನ್ನ ಭಾಷೆ ಅಲ್ಲ ಅದು, ಎಲ್ರಿಗೂ ಗೊತ್ತಾಗಬೇಕು. ಆ ಥರದ ಟೀಕೆ ಲ್ಯಾಂಗ್ವೇಜು ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಯಾವತ್ತು ಯೂಸ್ ಮಾಡೋದು ಇಲ್ಲ. ಹಿರಿಯರೆಲ್ಲರ ಬಗ್ಗೆ ನಮಗೆ ಗೌರವ ಮರ್ಯಾದೆ ಇರೋದು ನಮ್ಮ ಸಂಸ್ಕಾರ, ಯಾವತ್ತು ನಾನು ಯಾರ ಬಗ್ಗೆ ಕೆಟ್ಟದಾಗಿ. ನಾನು ನನ್ನ ಫೇಸ್ಬುಕ್ ಪೇಜ್ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ, ಅದರಲ್ಲಿ ಬರೋದೇ ನನ್ನ ಅಧಿಕೃತವಾದ ಪೋಸ್ಟ್ಗಳು. ಬೇರೆ ನೀವು ಯಾವ್ದಾವ್ದು ಅರ್ಥಾಡ್ತಿದೆ ಅದು ನನ್ನದಲ್ಲ, ನೀವು ಡೈರೆಕ್ಟಾಗಿ ಯಾರು ಬೇಕಾದರೂ ಅದ್ರಲ್ಲಿ ಚೆಕ್ ಮಾಡ್ಕೋಬೋದು ಅದರೂ ಎಷ್ಟು ಅಥೆಂಟಿಕ್ ಇಲ್ವೋ ಅನ್ನೋದು. ಮೇಡಮ್, ಸಾರಾ ಮಹೇಶ್ವರ್ ನೆನೆ ಕಣದಿಂದ ಹಿಂದೆ ಸರಿಗಿರಿ ಅಂತ ಮನವಿ ಮಾಡ್ತೀವಿ ಈಗಲೂ ಕೂಡ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಾರಾ ಮಹೇಶ್ ಅವರು. ಅಂದ್ರೆ ನಿಖಿಲ್ ಅವರು ಕೂಡ ಅವ್ರ ಮಗನ ಸಮಾನ, ಇಬ್ರು ಸ್ನೇಹಿತರಾಗಿದ್ದಾರೆ, ಮಗನಿಗೆ ಬಿಟ್ಕೊಡ್ಬೋದಲ್ಲ ಅನ್ನೋದ್ರಲ್ಲಿ ಮಾತಾಡಿದ್ದಾರೆ. ಇದಕ್ಕೆ ನಾನು ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ, ಅದು ಇದು ಒಂದು ಎಲೆಕ್ಷನ್ ಅನ್ನೋದು ಒಂದು ಸ್ಪರ್ಧೆ ಇದ್ದಂಗೆ, ಇದರಲ್ಲಿ ನಮಗೆ ಯಾರು ಪ್ರತಿಸ್ಪರ್ಧಿಗಳು ಬೇಡ ಅನ್ನೋದರಲ್ಲಿ ಅರ್ಥವೇ ಇಲ್ಲ. ಇದು ನಾನು ಯಾರನ್ನೂ ಎದುರಿಸೋಕೋ ವಿರೋಧ ಮಾಡೋಕ್ಕೋ ತಗೊಂಡಿದ್ದ ಒಂದು ಹೆಜ್ಜೆ ಅಲ್ಲ. ನನ್ನನ್ನು ಅಂಬರೀಷ್ ಅವ್ರನ್ನ ನಂಬಿಕೊಂಡಿರೋ ಜನ ಒಂದಷ್ಟು ಜನ ಇದ್ದಾರೆ, ಅವ್ರ ಪರವಾಗಿ ನಿಂತ್ಕೊಳ್ಳೋಕ್ಕೆ ನಾನು ಅಂದ್ಕೊಂಡಿದ್ದು ಈ ಉದ್ದೇಶ ಇದು. ಇದರಲ್ಲಿ ಪ್ರತಿಸ್ಪರ್ಧಿಗಳು ಇರ್ತಾರೆ, ಇಟ್ಸ್ ಅ ಫೇರ್ ಕಾಂಪಿಟೇಷನ್ ಅಂತ ನನ್ನ ಅನಿಸಿಕೆ. ಇಲ್ಲ ಇಲ್ಲ, ನನಗೆ ಯಾರು ಅವ್ರು ಹೇಳ್ದಂಗೆ ನಿಖಿಲ್ ನನಗೇನು ವಿರೋಧಿ ಅಲ್ಲ. ಈ ಮುಂದೇನು ಅಭಿಷೇಕ್ ಫ್ರೆಂಡ್ಸ್ ಅವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ, ನಾನು ಮಗನಂತ ನಾನು ನೋಡ್ಕೋತೀನಿ. ಅವರು ನಿಖಿಲ್ ಅವ್ರನ್ನ ಮಗನ ಥರನೇ ಕಾಣ್ಬೋದಿತ್ತು, ಅವರು ಹಿಂದೆ ಸರಿಬೋದಿತ್ತು. ಈ ರೀತಿಯ ಹೇಳಿಕೆಗಳಿಗೆ ನನಗೆ ನಿಜವಾಗ್ಲೂ ಲಾಜಿಕ್ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಲಾಜಿಕ್ ಏನು ಅಂತ ಅರ್ಥ ಆಗ್ತದೆ. ಈಗ ನಾನು ಒಂಟಿಯಾಗಿ ಈ ಒಂದು ಈ ಕಣದಲ್ಲಿ ಈಗ ಒಂಟಿಯಾಗಿದ್ದೀನಿ, ನನ್ನ ಹಿಂದೆ ಯಾವ ಪಕ್ಷನೂ ಇಲ್ಲ. ಅವ್ರ ಪಕ್ಷ ಇದೆ, ಅವರ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಸಿ ಎಂ ಇದ್ದಾರೆ, ಇಷ್ಟು ಜನ ಇರಬೇಕಾದ್ರೆ ಇನ್ಯಾವ ಬೆಂಬಲ ಬೇಕಿದೆ ಅವರಿಗೆ? ನಾನು ನನ್ನದು ಇದು, ನನ್ನ ಹಿಂದೆ ಯಾರೂ ಇಲ್ಲ, ನಾನು ಒಂಟಿಯಾಗಿ ನಾನು ಮುಂದಕ್ಕೆ ಹೋಗ್ಬೇಕಾಗಿರೋ ಒಂದು ಹಾದಿ.
ಅದಿನ್ನು ನಾನು ಹೇಳ್ತೀನಿ, ನೀನು ಡಿಸೈಡ್ ಮಾಡಬೇಕು. ಇಲ್ಲ ಮನೆ ರೆಡಿ ಆಗಬೇಕಲ್ಲಿ, ಸೊ ಒಂದು ಸ್ವಲ್ಪ ಕ್ಲೀನಿಂಗ್ ಇದನ್ನು ನಾಳೆ ಹೇಳ್ತೀನಿ. ಅದನ್ನು ನಾಳೆ ನೋಡ್ತೀರಾ, ಇನ್ನು ನನಗೆ ಅಷ್ಟು 11:30 ರ್ಯಾಡಿಸನ್ ಬ್ಲೂ ಏಟ್ರಿಯ ಹೋಟೆಲ್. ಬಿಜೆಪಿ ಬೆಂಬಲ ಕೊಡೋದ್ರ ಬಗ್ಗೆ ನನಗಂತೂ ಯಾರು ಹೇಳಿಲ್ಲ, ಅಂದರೆ ಅಫೀಷಿಯಲಿ ನನಗೆ ಯಾರು ರೀಚ್ ಔಟ್ ಮಾಡಿಲ್ಲ. ನಾನು ನಿಮ್ದಾರೆ ಪೇಪರ್ಸಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಅವ್ರು ಏನಾದರೂ ಹೇಳಿದ್ರೆ ಅವಾಗ ನಾನು ಸುಕೃಷ್ಣರವರು ನಮಗೆ ಬಿಜೆಪಿ ಮುಖಂಡರಂತಲ್ಲ, ಮಂಡ್ಯದಿಂದ ನಮಗೆ ಮೋಸ್ಟ್ ಕ್ಯಾರಿಸ್ಮೆಟಿಕ್ ಲೀಡರ್ ಅವರಾಗಿದ್ದರು. ಪ್ಲಸ್ ಮೇಡಮ್, ನೀವು ಮಾದೇಗೌಡರನ್ನು ಭೇಟಿ ಮಾಡಿದಾಗ ನಾನು ಬೆಂಬಲ ಕೊಡಲ್ಲ ಅಂತ ಹೇಳಿದ್ರೆ ಇಲ್ಲ, ಆ ಥರ ಏನು ಹೇಳಿಲ್ಲ, ಆ ಥರ ಏನು ಹೇಳಿಲ್ಲ ಅವರು. ಇಲ್ಲ ಇಲ್ಲ, ಆ ಥರ ಹೇಳಿಲ್ಲ ಅಂತ ಹೇಳಿ ಕಳಿಸಿದ್ದೀನಿ. ನಮ್ಮ ಮನೆ ಸೊಸೆ ಅವರು ಅಂತಾನೆ ಹೇಳಿದ್ರು ನಿನ್ನೇನೆ, ಆ ಮಾಹಿತಿ ನನಗೆ ಬಂತು. ಬಟ್ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಪಾರ್ಟಿ ಲೈನ್ ಏನಿದೆ ಅದನ್ನು ತಗೋಬೇಕಾಗತ್ತೆ ಅಂದರು. ಅದೇ ನಾನು ಬೆಂಬಲ ಕೊಡಲ್ಲ ಅಂತ ಎಲ್ಲೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಒಂದು ಇಂಗ್ಲಿಷ್ ಚಾನಲಲ್ಲಿ ಮಧು ಮಾದೇಗೌಡರು ಓಪನ್ ಆಗಿ ಹೇಳಿದ್ದಾರೆ, ನಾವು ಸಪೋರ್ಟ್ ಅಲ್ಲಿಗೆ ಮಾಡೋಕ್ಕಾಗಲ್ಲ, ಮೈತ್ರಿ ಧರ್ಮ ಇದ್ರೂ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಹುಶಃ ನೀವು ಅದನ್ನ ನೋಡಿಲ್ಲ ಅಂತ ಕಾಣುತ್ತೆ. ಮಧು ಮಾದೇಗೌಡರೇ ಹೇಳಿದ್ದಾರೆ, ಹಾಗಿದ್ಮೇಲೆ ಸಪೋರ್ಟ್ ಅಂತಾನೆ.